ಹಿಂದಿನ ಸನ್ಮಾನಿತರು ಗೋಪಾಲ. ಗೋಪಾಲನ ವೇಷವನ್ನು ಮಾಡಿ ತ್ರಿವೇಷಕ್ಕೆ ಬಂದು ಈಗ ಎರಡನೇ ವೇಷದಲ್ಲಿ ಸ್ಥಾನದಲ್ಲಿದ್ದಾರೆ. ಆದರೂ ಕೂಡ ಇವತ್ತು ಅವರು ಮದುಮಗನ ಪಾತ್ರ ಮಾಡ್ತಾರೆ. ಮದುವೆ ಅವರಿಗೆ ಆಗುವುದಿಲ್ಲ ಇವತ್ತಿನ ಕಥೆಯಲ್ಲಿ, ರತಿ ಕಲ್ಯಾಣದಲ್ಲಿ ಸೋದರಳಿಯ ನಾನಿರಲು ಅಂತ. ಹಾಗಾಗಿ ಅವರ ಧರ್ಮಪತ್ನಿ ರೋಹಿಣಿ ಅವರಿಗೂ ನಾನು ಮಕ್ಕಳೆ ಮಾಡಿದ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ಗೋಪಾಲ ಅನ್ನುವ ವಿಷಯ ಪದೇ 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 ಎಲ್ಲ ಬರ್ತದೆ ಪದ್ಯಗಳಲ್ಲಿ. ಬಂದ ರುಕ್ಮಿಣಿ ಲೋಲ ಗೋಪಾಲ ನಂದ ತುಳಸಿ ಮಾಲ ಅಂತ ಬರ್ತದೆ. ಹಾಗೆ ನಾವು ಯಕ್ಷಗಾನ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಆಟಕ್ಕೆ ಬಾ ಅಂತ ಕರಿಬೇಕು, ವೇಷ ಮಾಡು ಅಂತ ಕರಿಬೇಕು. ಮತ್ತೆ ನಾವು ಕೂಡ ಒಂದು ಚಿಕ್ಕ ಪಾತ್ರವನ್ನು ಮಾಡಿಬಿಟ್ರೆ ಆಯ್ತು. ಯಾಕಂದ್ರೆ ಎಜುಕೇಟೆಡ್ ಜನರು ಯಕ್ಷಗಾನ ಕಲಾವಿದರಿಗೆ ಬರ್ತಾರೆ, ಅದಕ್ಕೆ ಗೌರವ ಜಾಸ್ತಿ ಆಗ್ತಾ ಬರ್ತದೆ, ವ್ಯಾಪ್ತಿ ಪ್ರದೇಶ ವಿಸ್ತಾರವಾಗಿ ಆಗ್ತದೆ. ಹಾಗಾಗಿ ಕೂಡ ಆಡೋಣ ಬಾಬಾ ಗೋಪಾಲ, ಆಡೋಣ ಬಾಬಾ ಗೋಪಾಲ, ಓಡೋ ದೀಪ ಗೋಪಾಲ, ಆಡೋಣ ಬಾಬಾ ಗೋಪಾಲ. ಗೋಪಾಲರಿಗೆ ವಂದನ ಅರ್ಪಣಿಸಿ ಸಾಕು ಅಂತ ನಾನು ಅಂದ್ಕೊಳ್ತೇನೆ. ಇನ್ನು ಸ್ವಾಮಿ ಸಹಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ. ವೆಂಕಟರಮಣನು ಕೇಳ್ತೇವೆ, ದಾಸನನ್ನಾಗಿ ನನ್ನನ್ನು ಮಾಡಿಕೋ ಅಂತ ಹತ್ತಿರದಲ್ಲಿ ಇರಬೇಕು ಅನ್ನೋ ಒಂದು ಆಸೆ. ಹಾಗಾಗಿ ಕಲಾವಿದರು ಅಥವಾ ಯಾರೇ ಇರಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಎಲ್ಲರೂ ಕೂಡ ವೆಂಕಟರಮಣ ಸಾಮೀಪ್ಯವನ್ನು ಬಯಸ್ತಾರೆ. ಯಾಕಂತೇಳಿ ಸಂಕಟ ಬಂದಾಗ ವೆಂಕಟರಮಣ ಅಂತ ಒಂದು ಮಾತು ಹೇಳ್ತೇವೆ ನಾವು ಯಾವಾಗಲೂ ಕೂಡ. ಹಾಗಾಗಿ ಸಂಕಟ ಬಂದಾಗ ಮಾತ್ರ ಅವರು ನೆನೆಯುವುದು ಅಂತ ಅರ್ಥ ಅಲ್ಲ, ಸಂಕಟ ಬಾರದೇ ಇರಲಿ ಅಂತ ನಾವು ವೆಂಕಟರನ್ನು ಪ್ರಾರ್ಥನೆ ಮಾಡಬೇಕು. ಇಂದು ನಮ್ಮ ಕೇಳಿಕೆಗೆ ಹೋಗೊಟ್ಟು ಬಂದಿದ್ದಾರೆ. ಇಷ್ಟು ವರ್ಷವೂ ನಾವು ಕರೆದಿದ್ದೇವೆ, ಈ ವರ್ಷ ತಾನಾಗಿ ಬರ್ತೇನೆ, ಬಂದರೂ ಬರಬಹುದು ಅನ್ನೋ ಮುನ್ಸೂಚನೆ ಕೊಟ್ಟಿದ್ರು ಅವರು. ಇತ್ತೀಚೆಗೆ ಅದಮಾರು ಪರ್ಯಾಯದಲ್ಲಿ ರಾಜಾಂಗಣದಲ್ಲಿ ಶ್ರೀಗಳಿಂದ ಅವರು ಸನ್ಮಾನ ಗೌರವವನ್ನು ಸ್ವೀಕರಿಸಿದವರು. ಮೂಲತಃ ಅವರ ತಂದೆ ಮಾಣಿ ಚನ್ನಕೇಶವನ ಭಕ್ತರಾದ ಚನ್ನಕೇಶವ ಸ್ವಾಮಿಯಾಜಿಗಳು. ಹಾಗಾಗಿ ಅವರ ಇನಿಷಿಯಲ್ ಜಿ ವೆಂಕಟರಮಣ ಅಂತ ಉಂಟು. ಅದೇನೇ ಇರಲಿ, ನಮಗೂ ಇವತ್ತು ತುಂಬಾ ಸಂತೋಷವಾಗಿದೆ. ವೆಂಕಟರಮಣ ಅವರಿಗೆ ನಮ್ಮೆಲ್ಲರ ಪರವಾಗಿ, ನಿಮ್ಮ ಪರವಾಗಿ ಕೂಡ ವಂದನೆಯನ್ನು ಅರ್ಪಿಸುತ್ತೇನೆ. ಆನಂದ ನಂದನ ನಮ್ಮ ನಿಮ್ಮ ಮಿಲನ. ಇಲ್ಲಿ ಇಬ್ಬರು ಆನಂದ ಇದೆ, ಜೋಡಿ ಆನಂದ. ಒಂದು ಸದಾ ಆನಂದ, ಮತ್ತೊಂದು ಆನಂದ ಕುಂದನ್ ಅಂತ. ಕುಂದದ ಉತ್ಸಾಹ ಅವರದ್ದು. ಗೀತಾನಂದ ಫೌಂಡೇಶನ್ ಹೆಸರೇ ಹಾಗೆ ಇಟ್ಕೊಂಡಿದ್ದಾರೆ. ಬಹುಶಃ ಧರ್ಮಪತ್ನಿ ಹೆಸರು ಗೀತಾ ಅಂತ ಇರಬೇಕು. ಇರ್ಲಿ, ನಾವು ಊಹನೆ ಮಾಡಿದ್ದು, ನಮ್ಮ ಕಲ್ಪನೆ. ಹಾಗಾಗಿ ನಮ್ಗೆ ತುಂಬಾ ಸಂತೋಷದ ವಿಷಯ, ಅಮೃತಶ್ರೀ ಮೇಳವನ್ನು ನಡೆಸುವವರಾಗಿದ್ದಾರೆ ಅವರು. ಅತೀ ಕಾರ್ಯಕ್ರಮವನ್ನು ಕೃತ ಕಾಲಕ್ಕೆ ಬಂದಿದ್ದು ಅಂತ ಹೇಳುವುದಕ್ಕಿಂತ ಒಂದು ಗಂಟೆ ಮುಂಚಿತವಾಗಿ ಬಂದವರು ಅವರು. ಯಾಕಂದ್ರೆ ಮುಂದೆ ಏನು ಮಾಡಿದ್ದಾರೆ, ಈಗ ಏನಾಗ್ತದೆ, ಮುಂದೇನು ಆಗ್ತದೆ ಅನ್ನೋದನ್ನು ಗಮನಿಸಬೇಕು ಅವರು. ಹಾಗಾಗಿ ಅದನ್ನು ನಮಗೆ ಪರಿಪಾಠವನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸದಾನಂದ ಮೈದರ ಬಗ್ಗೆ ಅವರೇ ಹೇಳಿಕೊಂಡಿದ್ದಾರೆ, ನಮ್ಮ ನಮ್ಮ ಬಾಂಧವ್ಯ ಹೇಗೆ ಅಂತ. ಯಾವಾಗಲೂ ತಂದೆ ತಾಯಿಗಳನ್ನು ನೆನೆಸಬೇಕು ಅಂತ ಹೇಳ್ತೇವಲ್ಲ. ತಾಯಿಯ ತಂದೆಯ ಮಮತೆ ವಾತ್ಸಲ್ಯ, ಯಾವ ದೇವರು ನೀಡಬಲ್ಲ ಜಗದಿ ನಮಗೆಲ್ಲ. ತಾಯಿಯ ತಂದೆಯ ಮಮತೆ ವಾತ್ಸಲ್ಯ. ಈ ತಂದೆ ತಾಯಿಯ ದಿವಸವನ್ನೇ ನಾವು ಇಟ್ಟುಕೊಂಡ ಕಾರಣವೇ ಇದು. ಮಕ್ಕಳ ಮೇಲೆ ಹುಟ್ಟುವಾಗ ನಮ್ಮ ತಂದೆ ತಾಯಿ ಇಬ್ಬರು ಇದೇ ಅಂಗಳದಲ್ಲಿ ಇದ್ದರು. ಹಾಗಾಗಿ ಎಲ್ಲವರು ಕೂಡ, ಇಲ್ಲಿ ಇದ್ದವರೆಲ್ಲರೂ ಕೂಡ ಹಿರಿಯರನ್ನು ಸ್ಮರಿಸಿಕೊಂಡು ಒಳ್ಳೊಳ್ಳೆ ಕಾರ್ಯವನ್ನು ಮಾಡ್ತಾರೆ. ಅವರ ಆಶೀರ್ವಾದವೇ ನಮಗೆ ಗಂಗಾವರಾಗಿರ್ತದೆ ಅನ್ನೋದು ನಾವು ತಿಳಿದುಕೊಳ್ಬೇಕು. ಹಾಗಾಗಿ ತಾಯಿಯ ದಿವಸದಲ್ಲಿ ನಾವು ಇದನ್ನು ಮಾಡಿದ್ದೇವೆ, ತಂದೆ ತಾಯಿ ನೆನೆಸ್ತೇವೆ. ಸದಾನಂದ ಮೈದರು ಕೂಡ ಹಾಗಾಗಿ ತಪ್ಪದೇ ಬರುವ ಕಾರಣ ಅದು ಪ್ಲಸ್ ಪಾಯಿಂಟ್ ನಮಗೆ. ಅವ್ರು ಬಾರದೇ ಇರಲಿಕ್ಕೆ ಆಗೋದಿಲ್ಲ, ಅವರ ಮನೆಗೆ ಅವ್ರು ಬಂದೇ ಬರಬೇಕು. ವರ್ಣ ಮಂದಿರಕ್ಕೆ ಬಂದವರು ಈ ಪಟೇಲರ ಮನೆ ಮಾವಿನ ತೋಟಕ್ಕೆ ಬಾರದೇ ಇರುವುದಿಲ್ಲ. ಹಾಗಾಗಿ ಸಂತೋಷದ ವಿಷಯ, ಅವರು ನಮಗೆ ಅತೀವವಾದ ಒಂದು ಪುಷ್ಟಿಯನ್ನು ಕೊಡ್ತಾರೆ, ಸಪೋರ್ಟ್ ಅನ್ನು ಕೊಡ್ತಾರೆ. ಎಷ್ಟು ಕಷ್ಟ ಬಂದರೂ ಸದಾ ನಗುನಗುತ್ತಾ ಇರ್ತಾರೆ, ಇನ್ನೊಬ್ಬರು ನಗಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತವರು. ಹಾಗೆ ಆನಂದ ಕುಂದರ್ ಅವರು ನಮ್ಮ ಒಟ್ಟಿಗಿದ್ದದ್ದು ನಿಮಗೆಲ್ಲರಿಗೂ, ಅವರಿಗೆಲ್ಲರಿಗೂ ಕೂಡ ಸಂತೋಷದಿಂದ ಧನ್ಯವಾದವನ್ನು ನೀಡುತ್ತೇನೆ. ಉದಯಾಚಲದಲ್ಲಿ ನಿಂದು ಕಿರಣ ದೋರುವನು
ಭಾಸ್ಕರನು ಶ್ರೀಹರಿಯೇ. ಋಣನು ಬಂದು ಕಿರಣ ತೋರ್ತಾನೆ ಅಂತ ಹೇಳುವ, ನಮ್ಗೆ ಸಿಂಡಿಕೇಟ್ ಬ್ಯಾಂಕಿನ ಭಾಸ್ಕರ ಅಂದ್ರೆ ಬೇಕು. ಯಾಕೆ ಇವತ್ತು ಮಾತ್ರ ಅಲ್ಲ, ಅವರಿಗೆ ಮೊದಲೇ ಇಲ್ಲಿ ಕಿರಣವನ್ನು ನಾವು ಕೊಟ್ಟವರು. ಮಂಗಳ ಇಲ್ಲಿದ್ದಾರೆ, ಧರ್ಮಪತ್ನಿ ಒಟ್ಟಿಗೆ ಬರಬೇಕು ಅಂತ ನಾವು ಹೇಳಿದ್ದೇವೆ. ಈ ಮಂಗಳಮಯವಾದ ಕಾರ್ಯಕ್ರಮಕ್ಕೆ ಆದರ್ಶ ದಂಪತಿಗಳಾಗಿ ಬಂದು ಸಂತೋಷವನ್ನು ಪಡಿಸುತ್ತಾರೆ. ಅವರು ನಮ್ಮ ಜನತೆಗೆ, ನಮಗೆ, ಮಕ್ಕಳ ಮೇಳಕ್ಕೆ, ಎಲ್ಲರೂ ಕೂಡ ಆಶಾ ಕಿರಣ ಸಿಂಡಿಕೇಟ್. ಅರುಣನ ಬಂದು ಕಿರಣ ತೋರುವ ಭಾಸ್ಕರನ ಉದಿಸಿದ ಅಂತ ನಾವು ಹೇಳ್ತೇವೆ. ಶ್ರೀಹರಿಯನ್ನು ಯುದ್ಧಿಸಲಿಕ್ಕೆ ರಂಗನಾಯಕ ಪದ್ಧತಿಯಲ್ಲಿ ಬರ್ತದೆ. ಯಕ್ಷಗಾನದ ಪಾತ್ರಧಾರಿಗಳು ಏನ್ ಹೇಳ್ತಾರೆ, ಬಾಲ ಭಾಸ್ಕರನು ಉದಯಾಚಲಕ್ಕೆ ಮೇರವೇ ಎದ್ದು ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿ ಓರಗ ಕೊಟ್ಟಿದ್ದೇನೆ, ಬಂದಂತ ಕಾರ್ಯ ಕೇಳುವಾಗ ಒಬ್ಬ ಹನುಮನಾಯಕ ಬರ್ತಾನೆ. ಹಾಗೆ ಮೇಳದವರಿಗೆ ಕೂಡ ಬಾಲಭಾಸ್ಕರನ ಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕಾರ್ಯಕ್ರಮ ಪ್ರಾರಂಭ ಮಾಡುವುದು. ಹಾಗೆ ಕೂಡ ಭಾಸ್ಕರ ಅಂದೆಯವರಿಗೆ ಯಕ್ಷಗಾನೀಯವಾಗಿ ವಂದನಾರ್ಪಣೆಯನ್ನು ಹೇಳ್ತೇನೆ. ಅವರು ನಾನು ಬಂದಾಗ ತಾನು ಮನೆಯಲ್ಲಿಲ್ಲ ಹಿಡಿದು ಬ್ಯಾಂಕಿನ ಕೆಲಸದಲ್ಲಿ ಹೊರಗಡೆ ಇದ್ದಿದ್ರು. ಅವರು ಸುಮ್ಮನೆ ತಿರುಗಾಡ್ಲಿಕ್ಕೆ ಹೋದಂತಲ್ಲ, ಅದು ನಮಗೆ ಗೊತ್ತಿದೆ. ಹಾಗಾಗಿ ಅವರು ಬೇಸರ ಮಾಡುವ ಅಗತ್ಯ ಇಲ್ಲ, ಇನ್ನು ನಾವು ಬರ್ತೇವೆ ಅಂತ ಹೇಳಿ ಜಾಗ್ರತೆ ಮಾಡೋದು ಒಳ್ಳೆಯದು. ಇನ್ನು ಇಂದಿನ ಅಧ್ಯಕ್ಷರು, ಅಧ್ಯಕ್ಷತೆಯಲ್ಲ, ಮಹೇಶ್ ಉಡುಪ, ಮರಿ ಉಡುಪರು, ಮಂಜುನಾಥ್ ಉಡುಪರು, ಮಹೇಶ್ ಉಡುಪರು, MMM. ಎಂ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ಮನಿ, ಮೈಂಡ್, ಮೆಮೊರಿ ಎಲ್ಲ ತಿಳ್ಕೊಳ್ಳಿ, ಎಷ್ಟು ಬೇಕಾದ್ರೂ ಶಬ್ದಗಳುಂಟು. ಆದ್ರೆ ಅವ್ರು ಏನ್ ಹೇಳಿದ್ರು, ನನಗೆ ಲಯ ಇಲ್ಲ ಅಂತ ಹೇಳಿದ್ರು. ಹಾಗೆ ಹೇಳಲಿಕ್ಕಿಲ್ಲ, ಲಯ ಇಲ್ಲದಿದ್ರು ಏನು ಇಲ್ಲದಿದ್ರು ಆಕ್ಟರ್ ಆಗ್ತಾನೆ, ಸಿನಿಮಾದಲ್ಲಿ ಮಾಡ್ತಾರೆ. ಯಾಕಂದ್ರೆ ಮುಖ ಮಾತ್ರ ಸಾಕು ಕೆಲವರಿಗೆ, ಕೈ ಮಾತ್ರ ಸಾಕು ಕೆಲವರಿಗೆ, ಕಾಲು ಮಾತ್ರ ಸಾಕು, ಲಯ ಬೇಕು ಅಂತಿಲ್ಲ. ಅದಕ್ಕೆ ಕಲಾವಿದನಾಗ್ಲಿಕ್ಕೆ ವಿಶೇಷವಾಗಿ ಆಕರ್ಷಣೆ ಮಾಡ್ಕೊಳ್ಳಿಕ್ಕೆ ಯಾವ್ದಾದ್ರು ಒಂದು ಇಂಪಾರ್ಟೆನ್ಸ್ ಇದ್ರೆ ಸಾಕಾಗ್ತದೆ. ಲಯ ಇಲ್ಲದಿದ್ರೆ ಏನು, ಅವರಲ್ಲಿ ಮಂದರತ್ಯಮ್ಮನವರ ಆಲಯ ಇಲ್ವೇ, ಯಕ್ಷಗಾನದ ಮಾತೇ ಇಲ್ವೇ. ಹಾಗಾಗಿ ಅವರು ಲಯದಲ್ಲಿದ್ದಾರೆ, ಆಲಯದ ಬದಿಯಲ್ಲಿದ್ದಾರೆ, ಅವರು ಯಕ್ಷಗಾನ ವಲಯದಲ್ಲಿದ್ದಾರೆ. ಅದು ನಮ್ಮ ಸಂತೋಷಕ್ಕೆ ಕಾರಣವಾದದ್ದು. ನಮ್ಮವರಿಗಾದ ಉಡುಪ, ಉಡುಪ ಅಂದ್ರೆ ಏನು, ಉಡು ಅಂದ್ರೆ ನಕ್ಷತ್ರ, ಪ ಅಂದ್ರೆ ಚಂದ್ರ, ಉಡುಪ ಚಂದ್ರನಂತ ಕಾಂತಿಯನ್ನು, ಸೂರ್ಯನ ಕಾಂತಿಯನ್ನು ತೆಗೆದುಕೊಂಡು ನಮಗೆ ತಂಪಾದ ಬೆಳಕನ್ನು ಬೀಳುವಂತೆ ಯಕ್ಷಗಾನಕ್ಕೆ ಹೋಗುವ ಬೆಳದಿಂಗಳು ಬೇಕಾಗ್ತದೆ. ಆ ಕೆಲಸವನ್ನು ಅವರು ನಿರಂತರವಾಗಿ ಮಕ್ಕಳ ಮೇಲಕ್ಕೆ ಮಾಡಲಿ, ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಆಗಲಿ ಅಂತ ನಾನು ಆಶಿಸ್ತೇನೆ. ಶ್ರೀ ಮಂದತ್ತಿ ಅಮ್ಮನವರಲ್ಲಿಯೂ, ಯಕ್ಷಮಾತೆಯಲ್ಲಿಯೂ ಪ್ರಾರ್ಥನೆ ಮಾಡ್ತೇನೆ. ಮಹೇಶ್ ಹುಡುಗರಿಗೂ ಕೂಡ ನಮ್ಮ ನಿಮ್ಮಲ್ಲಿ ಪರವಾಗಿ, ಮಕ್ಕಳ ಮೇಲೆ ಪರವಾಗಿ ಧನ್ಯವಾದವನ್ನು ಕೊಡ್ತೇನೆ. ಇನ್ನು ಬಲರಾಮ ಕಲ್ಕೋರರು, ನನ್ನ ಹತ್ರ ಏನು ಆಗೋದಿಲ್ಲ ಅಂತ ಹೇಳಿ ಹನುಮಂತನು ಹೇಳಿದ್ದಾನೆ. ನೀನೇ ಕಲಿ ಹನುಮ ಅಂತ ಕಥೆಯಲ್ಲಿ ಬರ್ತದೆ. ಆಗೋದಿಲ್ಲ ಅಂತ ಕುತ್ಕೊಂಡ್ರೆ ಆಗೋದಿಲ್ಲ, ನಿಮ್ಮ ಹತ್ರ ಶಕ್ತಿ ಉಂಟು, ಅದು ಹೊರಗೆ ಬರಬೇಕಲ್ವಾ. ಹಾಗಾಗಿ ಹಿರಿಯರಾದ ನಮ್ಮ ಶ್ರೀಧರ ಅಂದೆಯವರು ಎಲ್ಲ ಒಂದು ಸಮಕ್ಷಮ ಮಾತನಾಡಿಕೊಂಡು ಈ ಆಯೋಜನೆ ಮಾಡಿಕೊಂಡು ನಿಯುಕ್ತಿಗೊಳಿಸಿದ್ದಾರೆ. ಅದು ಸತ್ಯವೂ ಹೌದು, ಸ್ತುತ್ಯವೂ ಹೌದು, ಒಳ್ಳೆಯ ಕೆಲಸವೇ. ಆದ್ರೂ ಅವರು ನನಗೇನು ಗೊತ್ತಿಲ್ಲ ಅಂತ ಹೇಳಿ ಇಷ್ಟು ಮಾತನಾಡಿದ್ದಾರೆ, ನಮ್ಮನ್ನೆಲ್ಲ ವ್ಯಂಜಿಸಿದ್ದಾರೆ. ಬಲರಾಮ ಅನ್ನೋದು ನಮಗೆ ಬಹಳವಾದ ಬಲವನ್ನು ತಂದಿದೆ. ಸ್ವಲ್ಪ ಶ್ರೀಧರ ಅಂದೆಯವರಿಗೂ ಆರಾಮವಾಗಿರ್ಲಿಕ್ಕೂ ಆಗಿದೆ ಅಂತ ನಾನು ಅಂದುಕೊಳ್ತೇನೆ. ಕಲ್ಕೋರ ಅಂತ ಹೇಳಿದ್ರೆ ಪೇಜಾವರ ಸ್ವಾಮಿಗಳು ಹೇಳಿದ ಒಂದು ಮಾತು, ಕಲಾಕಾರನೇ ಕಲ್ಕೋರ ಅಂತ ಆಗಿರಬಹುದು, ಕಲ್ಕೋರ ಅನ್ನೋದಕ್ಕೆ ಇಲ್ಲಿ ಬೇರೆ ಅರ್ಥ ಕಾಣೋದಿಲ್ಲ ಅಂತ ಹೇಳಿದ್ರು. ಅದು ಇರ್ಲಿಕ್ಕೂ ಸಾಕು, ನಾವು ಅದನ್ನೇ ಮುಂದರಿಸಿಕೊಂಡು ಹೋಗೋಣ. ಹಾಗಾಗಿ ಕಲಾಕಾರರೇ ಒಬ್ಬರು, ನಮಗೀಗ ಬಲರಾಮ ಕಲ್ಕೂರರು ಅಧ್ಯಕ್ಷರಾಗಿ ಇಲ್ಲಿ ರಾರಾಜಿಸುತ್ತಿದ್ದಾರೆ, ಹಾಗೆ ಮುಂದುವರಿಯಲಿ ಅಂತ ನಾನು ಆಶಿಸ್ತೇನೆ. ಮಕ್ಕಳ ಮೇಲೆ ಪರವಾಗಿ ಪ್ರಾರ್ಥಿಸ್ತೇನೆ. ಸುಜೇಂದ್ರ ಹಂದೆ ಇರಬಹುದು, ಇಲ್ಲಿ ಮನೆಯಲ್ಲಿ ವಸುಮತಿ ಹಂದೆಯವರು ಇರಬಹುದು, ಈ ಮಕ್ಕಳ ಮೇಳಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಗಾಗ ಸಹಾಯ ಮಾಡುವವರು ಎಷ್ಟೋ ಜನ. ಹಾಗೆ ಸಿಂಡಿಕೇಟ್ ಬ್ಯಾಂಕಿನ ಸಾಲಿಗ್ರಾಮ ಬ್ರಾಂಚ್ ಅನನ್ಯ ಬ್ರಾಂಚ್ ಹೇಳಿದೆ, ಅನ್ಯ ಇಲ್ಲದಿದ್ದು ಅಂತ ಅರ್ಥ. ಅದರಲ್ಲಿ ಏನೋ ಒಂದು ಕಂಪ್ಯೂಟರ್ ಇಡಬಹುದು, ಅನನ್ಯ ಹಾಕಿದ್ರು ಕೂಡ ಸಾಲಿಗ್ರಾಮ ಬರುತ್ತದೆ ಏನೋ ಗೊತ್ತಿಲ್ಲ. ಆಗಲಿ, ಗುರು ನರಸಿಂಹ ಕೃಪೆ ಅಂತಾಯ್ತು. ಕರ್ನಾಟಕ ಬ್ಯಾಂಕ್, ನಾವು ವೆಂಕಟರಮಣ ಅವರಲ್ಲಿ ಅಲ್ಲಿ ಸೇವೆ ಮಾಡಿದ್ದು ಅಂತ ಹೇಳುವುದಿಲ್ಲ, ಸಂಬಳ ತಕೊಂಡು ಕೆಲಸ ಮಾಡಿದವರು ನಾವು. ನಿವೃತ್ತಿ, ಅವರು ತಾನಾಗಿ ನಿವೃತ್ತಿಯಾಗಿ ಉದ್ಯಮದಲ್ಲಿದ್ದಾರೆ. ಕರ್ನಾಟಕ ಬ್ಯಾಂಕ್ ಅನ್ನು ನಾವು ಮರೆಯುವುದಿಲ್ಲ. ಆದರೂ ಕೂಡ ಈ ಕರ್ನಾಟಕ ಬ್ಯಾಂಕ್ ಇರಬಹುದು, ಸಿಂಡಿಕೇಟ್ ಬ್ಯಾಂಕ್ ಇರಬಹುದು, ನಾವು ಯಾರನ್ನು ಹೆಚ್ಚು ಕೇಳಿ ಅಪ್ಪಣೆ ತಕೊಂಡು ಏನು ಮಾಡುವುದಿಲ್ಲ. ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಡ ಅಂತ ನಾವು ಹೇಳ್ತೇವೆ. ನಾವು ನಮ್ಮ ಹಿತೇಶಿಗಳು ನಮ್ಮನ್ನು ಸಪೋರ್ಟ್ ಮಾಡಿಯೇ ಮಾಡ್ತಿರೋ ದೃಷ್ಟಿಯಿಂದ ಇದೆಲ್ಲ ಹಾಕಿಕೊಂಡು ಚಂದ ಕಾಣಿಸಿಕೊಟ್ಟಿದ್ದೇವೆ. ಹಾಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತನುಮನದನ್ನು ಸಹಕರಿಸಿದ ಸರ್ವರಿಗೂ ವಂದನೆ ನೀಡ್ತೇನೆ. ಯಕ್ಷಗಾನ ಕಲಾವಿದರು ರತಿ ಕಲ್ಯಾಣವನ್ನು ಮಾಡ್ತಾರೆ, ಆ ಕಲಾವಿದರಿಗೂ, ಈಗ ವೇಣುನಾದವನ್ನು ಮಾಡಿದ ಹಿಮ್ಮೇಳ ಮುಮ್ಮೇಳದವರಿಗೂ ಎಲ್ಲರಿಗೂ ವಂದನಾರ್ಪಣೆ ಕೊಡ್ತೇನೆ. ಎಲ್ಲಿಯಾದರೂ ಒಂದು ವೇಳೆ ಬಿಟ್ಟು ಹೋಗಿದ್ದಿದ್ರೆ, ಬಿಟ್ಟು ಹೋಗಿದೆ ನನಗೆ ಅನಿಸುವುದಿಲ್ಲ,
ಅಧ್ಯಕ್ಷರು ಅದನ್ನು ಸರಿಪಡಿಸಿಕೊಳ್ಬೇಕು. ಏನಿದ್ರು ಕಷ್ಟ ಕಡೆ ಅಧ್ಯಕ್ಷರಿಗೆ ಅದನ್ನೆಲ್ಲ ಗಮನಿಸಿಕೊಂಡು ಲೋಪ ದೋಷ ಸುಖ ದುಃಖ ಹೇಳಬೇಕಾದ ಅವರ ಜವಾಬ್ದಾರಿ, ಅವರ ತಲೆ ಮೇಲೆ ಹಾಕಿಬಿಡ್ತೇನೆ ನಾನು. ಹಾಗಾಗಿ ಹಂಸಕ್ಷೀರ ನ್ಯಾಯದಂತೆ ತೆಗೆದುಕೊಂಡು ಹೋಗಬೇಕು. ಇನ್ನು ಮುಂದಿನ ಯಕ್ಷಗಾನಕ್ಕೆ ಸಿದ್ಧರಾಗ ಅದಕ್ಕೂ ಮುನ್ನ ಮೈಯಾಸ್ ಗಿಫ್ಟ್ ಪ್ಯಾಕೆಟ್ ಬಂದಿದೆ. ನೀವು ಕಾಫಿ ತಿಂಡಿಗೆ ಹಿಂಭಾಗ ತೋಟದ ಕಡೆ ಹೋದಾಗ ಅಲ್ಲಿ ಗಿಫ್ಟ್ ಅನ್ನು ಕೊಡ್ತಾರೆ, ಅದನ್ನು ಕೂಡ ಮನೆಗೆ ತೆಗೆದುಕೊಂಡು ತಿನ್ನಬಹುದು. ಪಕ್ಕ ಹಾಳಾಗುವಂತಹದ್ದಲ್ಲ. ಹಾಗಾಗಿ ಊಟೋಪಚಾರ ಮಾಡಿ ತಿಂಡಿ ತಿರುತಕೊಳ್ಳಿ, ಉಂಡು ಹೋಗಿ ಕೊಂಡು ಹೋಗಿ. ಪ್ರತಿ ಕಲ್ಯಾಣದಲ್ಲಿ ಕಡೆಗೆ ಊಟ ಇರುವುದಿಲ್ಲ, ಇದು ಮಾತ್ರ ಅತ್ಯುತ್ತಮವಾದ ಪ್ರಸಂಗ ರತಿ ಕಲ್ಯಾಣ. ನಾವು ಮೊದಲು ಚಿಕ್ಕಮಗಳೂರು ವೆಂಕಟರಮಣನ ಹಾಕಿಕೊಂಡು ನಾವು ಮಾಡಿದ್ದೇವೆ. ಅವರು ಪಾತ್ರ ವಯಸ್ಸಲ್ಲಿ ಹಣ ಒಟ್ಟು ಮಾಡಿ ಕೊಟ್ಟಿದ್ರು ನಮಗೆ. ನಾವು ಮಾಡಿದ ಪ್ರಸಂಗ ಮಕ್ಕಳ ಮೇಲೆ ನಾವು ಕರೆಸಿಯಲ್ಲಿ ಮಾಡಿದ್ದೇವೆ, ಎಲ್ಲ ಸಪೋರ್ಟರ್ಸ್ ಅವರು. ಆದ್ರೆ ಅವರು ಇವತ್ತು ಬಂದಿದ್ರು, ಸಂತೋಷವಾಗಿದೆ. ಅವರಿಗೆ ಏನೋ ಒಂದು ಋಣ ಉಂಟು ಅಂತ ನಾವು ತಿಳಿದುಕೊಳ್ತೇವೆ. ಹಾಗಾಗಿ ವೇದಿಕೆಯಲ್ಲಿದ್ದ ಎಲ್ಲವರೂ ಕೂಡ ನಮ್ಮನ್ನು ಇಷ್ಟೊತ್ತರಿಗೆ ಸಹಿಸಿದ್ದಕ್ಕೆ ನಿಮಗೂ ಕೂಡ ವಿಶೇಷವಾದ ಅಭಿನಂದನೆಗಳು. ಮುಂದಿನ ಕಾರ್ಯಕ್ರಮವನ್ನು ಚೆನ್ನಾಗಿ ವೀಕ್ಷಿಸಿ ಉಂಡು ತಿಂದು ನಮ್ಮನ್ನೆಲ್ಲರಿಗೂ ಲೋಕಕ್ಕೆಲ್ಲ ಸುಖವಾಗಲಿ ಅಂತ ಹರಿಸುತ್ತೀರಿ ಅಂತ ನಾನು ನಂಬಿಕೊಂಡಿದ್ದೇನೆ. ಶುಭ. ಮುಕ್ಕಾಲು ಗಂಟೆ ನಾವು ಹಿಂದಿದ್ದೇವೆ, ಆದಷ್ಟು ಬೇಗನೆ ಈ ಭಾಗದಲ್ಲಿ ನಮ್ಮ ನೆರೆಮನೆ ಅಚ್ಚುತ್ತು ದುಂಗುರು ಬಹಳ ಆತ್ಮೀಯರು, ಅವರ ಮನೆ ಎದುರಿನ ಜಾಗ ನಮ್ಗೆ ಬಿಟ್ಕೊಟ್ಟಿದ್ದಾರೆ ತಿಂಡಿಗಾಗಿ, ಲಘು ಉಪಹಾರಕ್ಕಾಗಿ ಆ ಕಡೆ ತೆರಳಬೇಕು. 15 ನಿಮಿಷ